ನಮಸ್ಕಾರ ಸ್ನೇಹಿತರೆ, K15 ಫ್ಲೇವರ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹಬ್ಬಕ್ಕೆ ವಿಶೇಷವಾಗಿ ಮಾಡೋ ಸಿಹಿ ಅವಲಕ್ಕಿ ಪ್ರಸಾದ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಈ ಪ್ರಸಾದ ಮಾಡೋದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. 2-3 ಟೇಬಲ್ ಸ್ಪೂನ್ ತುಪ್ಪ, 1/2 ಕಪ್ ಕೊಬ್ಬರಿ ತುರಿ, ಸ್ವಲ್ಪ ಚಿಕ್ಕದಾಗಿ ತುರಿ ಮಾಡಿಟ್ಕೊಂಡಿದ್ದೀನಿ, 3 ಕಪ್ ಅಷ್ಟು ತೆಳು ಅವಲಕ್ಕಿ, 3/4 ಕಪ್ ಬೆಲ್ಲ, 1 ಟೇಬಲ್ ಸ್ಪೂನ್ ಒಣದ್ರಾಕ್ಷಿ, ಗೋಡಂಬಿ ಹಾಗೆ ಬಾದಾಮಿ, 1 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ಹಾಗೆ 1/4 ಟೀಸ್ಪೂನ್ ಏಲಕ್ಕಿ ಪುಡಿ. ಈ ಪ್ರಸಾದ ಮಾಡೋದು ತುಂಬಾನೇ ಈಸಿ. ಹಬ್ಬದ ದಿನ ಪಟ್ ಅಂತ ಇದನ್ನ ರೆಡಿ ಮಾಡ್ಕೊಳ್ಬಹುದು. ಒಂದು ಬಾಣ್ಲೆಗೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಸ್ಟೌವ್ ಆನ್ ಮಾಡಿ ಮೊದಲಿಗೆ ನಾವು ಅವಲಕ್ಕಿನ ಗರಿಗರಿಯಾಗಿ ಹುರ್ಕೋಬೇಕು. ನಾನಿಲ್ಲಿ 3 ಕಪ್ ತೆಳು ಅವಲಕ್ಕಿನ ಹಾಕಿ ಲೋ ಫ್ಲೇಮ್ನಲ್ಲಿ 2 ನಿಮಿಷ ಹುರಿತಾ ಇದ್ದೀನಿ. ಇದನ್ನ ಗರಿಗರಿಯಾಗಿ ಬರೋ ತನಕ ಹುರಿದ್ರೆ ತುಂಬಾ ದಿನ ತನಕ ಇದು ಫ್ರೆಶ್ ಆಗೇ ಇರತ್ತೆ. 1 ನಿಮಿಷಕ್ಕೆಲ್ಲ ಇದು ಗರಿಗರಿಯಾಗಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. 2 ನಿಮಿಷಕ್ಕಂತೂ ತುಂಬಾ ಚೆನ್ನಾಗಿ ಗರಿಗರಿಯಾಗಿಬಿಡತ್ತೆ. ನಂತರ ಇದನ್ನ ಪಾತ್ರೆ ಟ್ರಾನ್ಸ್ಫರ್ ಮಾಡಿ ಆರೋದಕ್ಕೆ ಬಿಡಬೇಕು. ಅವಲಕ್ಕಿ ಹುರ್ಕೊಂಡ ನಂತರ ಅದೇ ಬಾಂಡ್ಲೆಗೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಒಂದೊಂದಾಗೆ ಹಾಕಿ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಇದು ಸ್ವಲ್ಪ ಬಿಸಿ ಆದ್ಮೇಲೆ 2 ಟೇಬಲ್ ಸ್ಪೂನ್ನಷ್ಟು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಗೋಡಂಬಿ ಬಾದಾಮಿನ ಹಾಕಿ ಲೋ ಫ್ಲೇಮ್ನಲ್ಲಿ ಕೈ ಬಿಡದೆ ಹುರಿತಾ ಇರಿ. ಇನ್ನೇನು ಇದು ಗೋಲ್ಡನ್ ಕಲರ್ ಬರ್ತಾ ಇದೆ ಅನ್ಸಿದ್ಮೇಲೆ ಒಂದು ಬಿಳಿ ಎಳ್ಳು ಹಾಕಿ ಇದು ಚಟ್ಪಟ ಅನ್ನೋ ತನಕ ಸ್ವಲ್ಪ ಹುರ್ಕೊಂಡ್ರೆ ಸಾಕು. 1 ಟೇಬಲ್ ಸ್ಪೂನ್ ಒಣದ್ರಾಕ್ಷಿ ಹಾಕಿ ಇದು ಚೆನ್ನಾಗಿ ಉಬ್ಬಿ ಬರೋ ತನಕ ನಾವು ಲೋ ಫ್ಲೇಮ್ನಲ್ಲೇ ಹುರಿಬೇಕು. 1 ನಿಮಿಷದೊಳಗೆಲ್ಲ ಈ ದ್ರಾಕ್ಷಿ ತುಂಬ ಚೆನ್ನಾಗಿ ಫ್ರೈ ಆಗತ್ತೆ. ಲಾಸ್ಟಲ್ಲಿ 1/2 ಕಪ್ ತುರ್ದಿಟ್ಕೊಂಡಿರೋ ಕೊಬ್ಬರಿನ ಹಾಕಿ ಲೋ ಫ್ಲೇಮ್ನಲ್ಲೇ 1 ನಿಮಿಷ ಹುರಿದು ಸ್ಟೌವ್ ಆಫ್ ಮಾಡಿ ಇದನ್ನೆಲ್ಲ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ. ಕೊಬ್ಬರಿ ತುರಿ ಬದಲು ನೀವು ಹಸಿಕಾಯಿ ತುರಿ ಕೂಡ ಯೂಸ್ ಮಾಡ್ಬೋದು. ಆದರೆ ಹಸಿಕಾಯಿ ಹಾಕಿದರೆ ತುಂಬ ದಿನ ಸ್ಟೋರ್ ಮಾಡಿಟ್ಟು ತಿನ್ನಕ್ಕಾಗಲ್ಲ. ಇವಾಗ ತುಪ್ಪದಲ್ಲಿ ಹುರಿದಿರೋದೆಲ್ಲ ಆಗಿದೆ. ಅವಲಕ್ಕಿ ನೋಡಿ ತಣ್ಣಗಾದ್ಮೇಲೆ ಇನ್ನೂ ತುಂಬ ಗರಿಗರಿಯಾಗಿ ಬಂದಿದೆ. ಇವೆಲ್ಲ ರೆಡಿ ಆದ್ಮೇಲೆ ಬೆಲ್ಲದ ಪಾಕ ಮಾಡ್ಕೊಳ್ಳೋದಕ್ಕೆ 3/4 ಕಪ್ ಬೆಲ್ಲನ ಬಾಣ್ಲೆಗೆ ಹಾಕಿ 2 ಟೇಬಲ್ ಸ್ಪೂನ್ ನೀರನ್ನು ಸೇರಿಸಿ ಸ್ಟೌವ್ ಆನ್ ಮಾಡಿ ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಈ ಪ್ರಸಾದ ಮಾಡೋದಕ್ಕೆ ನಮಗೆ 1 ನೂಲ್ ಪಾಕ ಬಂದರೆ ಸಾಕಾಗತ್ತೆ. ನಾವು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದ್ರಿಂದ ಪಾಕ ತುಂಬ ಬೇಗ ಬಂದ್ಬಿಡತ್ತೆ. ಸೊ ಬೆಲ್ಲ ಹೀಗೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಪಾಕ ಚೆಕ್ ಮಾಡ್ತಾ ಇರಿ. ನೋಡಿ, ಸುಮಾರು 1 ನಿಮಿಷದ ಒಳಗಡೆನೆ ಪಾಕ ಬಂದಿದೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಹಾಗೆ 1 ಎಳೆ ಪಾಕ ಬರಬೇಕು. ಇದು ಈ ರೀತಿ ಮಾಡಿದಾಗ ಸ್ವಲ್ಪನೂ ಕಟ್ಟಾಗಬಾರ್ದು. ಬೆಲ್ಲದ ಪಾಕ ಬಂದಮೇಲೆ ಫ್ಲೇಮ್ ಆಫ್ ಮಾಡಿ ಚಿಟಿಗೆ ಉಪ್ಪು, 1/2 ಟೀಸ್ಪೂನ್ ಏಲಕ್ಕಿ ಪುಡಿ, ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್, ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಲಾಸ್ಟಲ್ಲಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಗರಿಗರಿಯಾದ ಅವಲಕ್ಕಿನ ಹಾಕಿ ಅವಲಕ್ಕಿ ಪಾಕನೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಿದರೆ ದಿಢೀರಂತ ರೆಡಿಯಾಗೋ ಹಬ್ಬದ ವಿಶೇಷ ಅವಲಕ್ಕಿ ಪ್ರಸಾದ ರೆಡಿಯಾಗತ್ತೆ. ಇದು ಬಿಸಿ ಇದ್ದಾಗ ಕೈಗೆ ಅಂಟತ್ತೆ, ಆರಿದ್ಮೇಲೆ ಹುಡಿ ಹುಡಿಯಾಗಿ ದೇವಸ್ಥಾನದಲ್ಲಿ ಕೊಡೋ ಥರನೇ ಪ್ರಸಾದ ತುಂಬ ರುಚಿಯಾಗಿರತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.